ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ 55x5 ಟೆಕ್ನಿಕ್, ಲಾ ಆಫ್ ಅಟ್ರಾಕ್ಷನ್ನ ಒಂದು ಟೆಕ್ನಿಕ್ ಇದು. ಇದ್ರ ಬಗ್ಗೆ ಇದರಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಇದರದೇ ಆದ ರೂಲ್ ಇದೆ, ಇದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಮೊದಲನೇದು ಪ್ರೈವಸಿ ಇರಬೇಕು. ಇದು ನೀವು ಮಾಡಬೇಕಾದ್ರೆ ಮೊಬೈಲ್, ಲ್ಯಾಪ್ಟಾಪ್, ಎನಿ ಗ್ಯಾಜೆಟ್ಸ್, ಎನಿ ಸೌಂಡ್ ಡಿಸ್ಟರ್ಬೆನ್ಸ್ ಅದರಿಂದ ಎಲ್ಲ ಅದನ್ನೆಲ್ಲ ಮ್ಯೂಟ್ ಮಾಡಿ, ಸೈಲೆಂಟ್ ಮಾಡಿ, ನಿಮ್ಮಿಂದ ದೂರ ಇಡಿ. ಫಸ್ಟು ಮನೆಯಲ್ಲಿ ಕೂಡ ಎಲ್ಲರಿಗೂ ಹೇಳಿಬಿಡಿ, ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅಕಸ್ಮಾತ್ ನೀವು ಚಿಕ್ಕವರಿದ್ದೀರಾ, ಅದನ್ನು ಹೇಳೋಕ್ಕಾಗಲ್ಲ ಅಂದರೆ ಎಲ್ಲರೂ ಮಲಗದ ಮೇಲೆ ಇದನ್ನು ಮಾಡಿ. ಆ್ಯಂಡ್ ಯಾವುದೋ ಒಂದು ಪೇಪರು ಅಥವಾ ಯಾವುದೋ ಹಳೆ ಬುಕ್ಕಲ್ಲಿ 4 ಪೇಜ್ ಉಳಿದಿದೆ ಅಂತ ಅದ್ರ ಮೇಲೆ ಅದರೊಳಗೆ ಬರೆಯುವಂಥದ್ದಲ್ಲ. ಇದಕ್ಕೆ ಅದರದೇ ಆದ ಸಪ್ರೇಟ್ ಒಂದು ಬುಕ್ ತಗೊಳ್ಳಿ, ಅದಕ್ಕೆ ಅಂತಲೇ ಇಟ್ಬಿಟ್ಟು ಇದನ್ನು ಬರೀಬೇಕು. ನೆಕ್ಸ್ಟ್ ಬಂದು ನಿಮಗೆ ಏನು ಬೇಕು ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಬರೀಬೇಕು. ಇವಾಗ ನೀವು ಒಂದು ಮೊಬೈಲ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮೊಬೈಲ್ ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ಡ್ಸ್ನಲ್ಲಿ ಬರೀರಿ. ನೀವು ಯೂನಿವರ್ಸ್ ಕೇಳ್ತಿರೋ, ದೇವರು ಅಂತಿರೋ, ಭಗವಂತ ಅಂತಿರೋ, ಏನಂತಿರೋ, ಅದು ನಿಮ್ಮ ಒಂದು ರೈಟಿಂಗಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನನ್ಸುತ್ತೆ ಆ ರೀತಿಯಲ್ಲಿ ಬರೀರಿ. ಆ್ಯಂಡ್ ಥ್ಯಾಂಕ್ಸ್ ಹೇಳೋದು ತುಂಬ ಮುಖ್ಯ. ಧನ್ಯವಾದಗಳು ಹೇಳ್ತಾ ಹೋದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವುದೇ ಇರಲಿ ಅದು ಬೇಗ ಫಾಸ್ಟಾಗಿ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿ. ಇದು ಒಂದು ಟಿಪ್ ಕೂಡ ಇದರಲ್ಲಿ ನಿಮಗೆ. ಮತ್ತು ಇದು 55 ಸಲ ಬರೀಬೇಕು ಒಂದು ದಿನಕ್ಕೆ. ಕಂಟಿನ್ಯೂ 5 ದಿನ ಬರೀಬೇಕು. ಈಗ 3 ದಿನ ಬರೆದ್ರಿ, ಒಂದು ದಿನ ಬರೆಯೋಕ್ಕಾಗಿಲ್ಲ, ಮತ್ತು ಆ ದಿನ ಸ್ಕಿಪ್ ಮಾಡಿಬಿಟ್ಟು 4ನೇ ದಿನ ಬರೆದ್ರಿ ಅಂದರೆ ಅದಾಗಲ್ಲ. ಕಂಟಿನ್ಯೂ ಇದನ್ನು 5 ದಿನ ಬರೀಬೇಕು. ಸೇಮ್ ಟೈಮಲ್ಲಿ ಬರೆದ್ರೆ ಇದ್ದಿದ್ದು ಒಳ್ಳೆಯದು. ಎನಿ ರೀತಿಯಾದ ಡಿಸ್ಟರ್ಬೆನ್ಸ್ ಇದರಲ್ಲಿ ಇರಬಾರ್ದು. ಆಮೇಲೆ ತುಂಬ ಇಂಪಾರ್ಟೆಂಟ್, ನೀವು ನಿಮ್ಮ ಹೈ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ನೀವು ಏನೋ ಬೇಜಾರು, ನೋವು, ದುಃಖ, ಸಂಕಟದಲ್ಲಿದ್ದಾಗ ಇದು ಬರೆದ್ರೆ ನೀವು ಬರೆದು ಕೂಡ ವೇಸ್ಟ್ ಆಗುತ್ತೆ. ನೀವು ಹ್ಯಾಪಿಯಾಗಿರಬೇಕು, ಶಾಂತ ಮೈಂಡಲ್ಲಿ, ಪೀಸ್ಫುಲ್ ಮೈಂಡ್, ತುಂಬ ಸಂತೋಷವಾಗಿದ್ದರೇ ನೀವು, ನಿಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿರುತ್ತೆ, ಆವಾಗಲೇ ಬರೀಬೇಕು. ಫ್ರೀಕ್ವೆನ್ಸಿ ಬಗ್ಗೆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ನೀವು ಯಾವುದೇ ಟೆಕ್ನಿಕ್ ಯೂಸ್ ಮಾಡಿದಾದ್ರೂ ನಂಬಬೇಕು, ನಂಬೋದು ತುಂಬ ಮುಖ್ಯ. ಸೊ ಆಮೇಲೆ ಲಾಸ್ಟ್ ಒಂದ್ಸಲಿ ಕಂಪ್ಲೀಟ್ ಮಾಡಿ, 5 ದಿನ ಕಂಪ್ಲೀಟ್ ಮಾಡಿ, ನಿಮ್ಮ ವಿಶ್ ಆಗುತ್ತಾ ಸ್ವಲ್ಪ ಟೈಮ್ ಕೊಡಿ. ಆಗಿಲ್ಲ ಅಂತಂದರೆ ಮತ್ತೆ ಒಂದು 15 ದಿನ ತಿಂಗಳು ಬಿಟ್ಕೊಂಡು ಮತ್ತೆ ಇದನ್ನು ಟ್ರೈ ಮಾಡಿ. ನಂಬಿಕೆ ಇದ್ದರೆ ಖಂಡಿತ ಯಾವುದಾದ್ರೂ ಸಕ್ಸಸ್ ಆಗಿ ಆಗುತ್ತೆ. ಸೊ ಟೆಕ್ನಿಕ್ನ ಯೂಸ್ ಮಾಡಿ. ಇದರಲ್ಲಿ ಯಾರು ಸಕ್ಸಸ್ ಆಗಿದ್ರೆ, ಸಕ್ಸಸ್ ಸ್ಟೋರಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಕ್ವಶನ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋ ನೋಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, ಥ್ಯಾಂಕ್ಸ್. ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾ ಇದ್ದೀರಾ, ಅದಕ್ಕೂ ತುಂಬ 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 ಥ್ಯಾಂಕ್ಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ, ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅಂತ ನಿಮಗನ್ಸುತ್ತೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬೋರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.